ಹರೇ ಕೃಷ್ಣ. ನಮಸ್ಕಾರ ಸ್ನೇಹಿತರೆ, ಇಂದಿನ ಶ್ಲೋಕದಲ್ಲಿ ಅರ್ಜುನ ರಥವನ್ನು ಎರಡೂ ಸೇನೆಯ ಮಧ್ಯದಲ್ಲಿ ನಿಲ್ಲಿಸುವಂತೆ ಪರಮಾತ್ಮ ಶ್ರೀಕೃಷ್ಣನಲ್ಲಿ ಹೇಳಿದ್ದ. ಮುಂದಿನ ಶ್ಲೋಕದಲ್ಲಿ ಏನಾಗುತ್ತೆ ಅಂತ ನೋಡೋಣ. ಭಗವದ್ಗೀತೆಯ ಅರ್ಜುನ ವಿಷಾದ ಯೋಗದ 23ನೇ ಶ್ಲೋಕ. ಯೋತ್ಸೇಮಾನನ್ ಅವೇಕ್ಷೇ ಅಹಂ ಯಾ ಏತ್ರೇ ಅತ್ರ ಸಮಾಗತಃ ಧಾರ್ತರಾಷ್ಟ್ರಸ್ಯ ದುರ್ಬುದ್ಧೇರ್ಯುದ್ಧೇ ಪ್ರಿಯ ಚಕೀರ್ಷವಃ. ಇದರ ಅರ್ಥ, ದುಷ್ಟ ಬುದ್ಧಿಯುಳ್ಳ ಧೃತರಾಷ್ಟ್ರಪುತ್ರ ದುರ್ಯೋಧನನಿಗೆ ಯುದ್ಧದಲ್ಲಿ ಹಿತವನ್ನು ಬಯಸುವುದಕ್ಕೆ ಯಾವ ಯಾವ ರಾಜರುಗಳು ಬಂದಿದ್ದಾರೋ ಅಂತಹ ಯುದ್ಧ ಮಾಡುವವರನ್ನು ನಾನು ನೋಡಿಕೊಳ್ಳುತ್ತೇನೆ ಅಂದಿದ್ದ ಅರ್ಜುನ. ಇದರ ಭಾವಾರ್ಥ, ಈ ಶ್ಲೋಕದಲ್ಲಿ ಅರ್ಜುನ ದುರ್ಯೋಧನನಿಗೆ ದುರ್ಬುದ್ಧಿ ಅಂತ ಹೇಳಿದ್ದಾನೆ. ಯಾಕೆ ಅಂದರೆ, ವನವಾಸ ಹಾಗೂ ಅಜ್ಞಾತವಾಸದ 13 ವರ್ಷಗಳು ಪೂರೈಸಿದ ನಂತರವೂ ಸಹ ಪಾಂಡವರಿಗೆ ರಾಜ್ಯವನ್ನು ಕೊಡುವ ಮನಸ್ಸಿರಲಿಲ್ಲ ದುರ್ಯೋಧನಿಗೆ. ಅನ್ಯಾಯಪೂರ್ವಕವಾಗಿಯೇ ಕಬಳಿಸುವ ಉದ್ದೇಶವನ್ನು ದುರ್ಯೋಧನ ಹೊಂದಿದ್ದ. ತನ್ನ ತಂದೆ ಧೃತರಾಷ್ಟ್ರನ ಜೊತೆಗೆ ದುಷ್ಟ ಯೋಜನೆಗಳಿಗೆ ಪಾಂಡವರನ್ನು ವನವಾಸ ಅಜ್ಞಾತವಾಸಕ್ಕೆ ಕಳಿಸಿದ್ರು. ಧೃತರಾಷ್ಟ್ರನಿಗೆ ತನ್ನ ಮಕ್ಕಳಿಗೆ ರಾಜ್ಯ ಸಿಗಬೇಕು ಅಂತ ಭಾವಿಸಿದ್ದ. ಪಾಂಡವರು ವನವಾಸಕ್ಕೆ ಹೋಗುವ ಸಂದರ್ಭದಲ್ಲಿ ಅವರನ್ನು ತಡೆಯುವ ಪ್ರಯತ್ನ ಸಹ ಧೃತರಾಷ್ಟ್ರ ಮಾಡಲಿಲ್ಲ. ಈ ಸ್ವಾರ್ಥ ಅನ್ನೋದು ಆಗಿನ ಕಾಲದಿಂದಲೂ ಇದೆ. ತಮ್ಮ ಮಕ್ಕಳು ಚೆನ್ನಾಗಿದ್ದರೆ ಸಾಕು, ಬೇರೆಯವರ ಮಕ್ಕಳು ವನವಾಸ ಪಟ್ಟರೆ ಖುಷಿ ಪಡುವಂಥ ಜನರು ಈಗಲೂ ಇದ್ದಾರೆ, ಆಗಲೂ ಇದ್ದರು. ಮತ್ತು ದುರ್ಯೋಧನನಿಗೆ ಹಿತ ಬಯಸುವ ವೀರರನ್ನು ನೋಡುತ್ತೇನೆ ಅಂತಾನೆ ಅರ್ಜುನ. ಪಾಪ ಬುದ್ಧಿಯ ದುರ್ಯೋಧನ ಅನ್ಯಾಯ ಮತ್ತು ಅತ್ಯಾಚಾರಗಳು ಇಡೀ ಜಗತ್ತಿಗೆ ಗೊತ್ತಿತ್ತು. ಆದರೂ ಅವನಿಗೆ ಸಹಾಯ ಮಾಡುವುದಕ್ಕಾಗಿ ಆ ರಾಜರುಗಳು ಕೂಡ ಬಂದಿದ್ದಾರೆ. ಆದ್ದರಿಂದ ಬಂದ ರಾಜರುಗಳು ಬುದ್ಧಿಯೂ ಕೂಡ ದುರ್ಯೋಧನ ಬುದ್ಧಿಯಂತೆಯೇ ಇರುತ್ತದೆ. ಹೇಗೆ ಅಂದರೆ, ಒಂದು ಕೆಲಸದಲ್ಲಿ ನಿರತರಾದವನು ಅದೇ ಕೆಲಸದಲ್ಲಿ ನಿರತರಾದವರ ಸ್ನೇಹವನ್ನು ಬಯಸ್ತಾನೆ. ಆದ್ದರಿಂದ ನಮಗೇನಾದರೂ ಲಾಭ ಸಿಗಬಹುದೇ ಅನ್ನೋದು ಅಷ್ಟೆ. ಆದ್ದರಿಂದ ಅವರೆಲ್ಲರೂ ಅನ್ಯಾಯವನ್ನು ಪ್ರತ್ಯಕ್ಷವಾಗಿಯೇ ಸಮರ್ಥಿಸುವುದಕ್ಕಾಗಿ ಬಂದು ಸೇರಿಕೊಂಡಿದ್ದರು ದುರ್ಯೋಧನನ ಪರ. ಮತ್ತು ಅವರವರ ಸಮರ್ಥನೆ ಮಾಡಿಕೊಂಡು ತಮ್ಮ ಬೆನ್ನನ್ನು ತಾವೇ ತಟ್ಟಿಕೊಳ್ತಿದ್ರು. ತಮ್ಮನ್ನು ತಾವು ಬಲಶಾಲಿಗಳೆಂದು ತಿಳಿದುಕೊಂಡಿದ್ರು. ಯುದ್ಧಕ್ಕಾಗಿ ಉತ್ಸುಕರಾಗಿ ಸಿದ್ಧರಾಗಿರುವ ಇವರೆಲ್ಲ ಯಾರ್ಯಾರು ಇದ್ದಾರೆಂದು ನೋಡಬಯಸುತ್ತೇನೆ ಎಂದಿದ್ದ ಅರ್ಜುನ. ಎಷ್ಟು ದೊಡ್ಡ ವೀರರಾದರೇನು, ಅನ್ಯಾಯ ಮತ್ತು ಅಧರ್ಮದ ಪಕ್ಷವನ್ನು ವಹಿಸಿರುವವರು ರಣರಂಗದಲ್ಲಿ ಶಿಕ್ಷಿಸದೆ ಬಿಡುವುದಿಲ್ಲ. ಅವರೊಡನೆ ಶಾಂತಿ ಸಂಧಾನದ ಉದ್ದೇಶವೇನೂ ಇರಲಿಲ್ಲ. ಪರಮಾತ್ಮ ಶ್ರೀಕೃಷ್ಣ ತನ್ನ ಪಕ್ಕದಲ್ಲಿ ಇರುವುದರಿಂದ, ರಥದ ಧ್ವಜದಲ್ಲಿ ಹನುಮಂತನಿರುವುದರಿಂದ ಸಂಪೂರ್ಣ ವಿಜಯದ ಭರವಸೆ ಅರ್ಜುನನಿಗಿತ್ತು. ಆದರೂ ತಾನು ಎದುರಿಸಬೇಕಾದ ಸೈನ್ಯದ ಬಲವನ್ನು ತಿಳಿಯಲು ಬಯಸಿದ್ದ ಅರ್ಜುನ. ಯುದ್ಧದಲ್ಲಿ ಎದುರಾಳಿಯ ಬಲವನ್ನು ಮೊದಲು ತಿಳಿದಿರಬೇಕು, ನಂತರ ಯುದ್ಧಕ್ಕೆ ಹೋಗಬೇಕು. ಇದು ಈ ಶ್ಲೋಕದ ಭಾವಾರ್ಥ. ಮುಂದಿನ ಶ್ಲೋಕದಲ್ಲಿ ಅರ್ಜುನ ಹೇಳಿದ ನಂತರ ಭಗವಂತ ಏನು ಹೇಳ್ದ ಅಂತ ಮುಂದಿನ ಶ್ಲೋಕದಲ್ಲಿ ನೋಡೋಣ. ನಮಸ್ಕಾರ. ಹರೇ ಕೃಷ್ಣ.